ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ರಾಜ್ಯಾದ್ಯಂತ 160,000 ರೇಷನ್ ಕಾರ್ಡ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ, ಹೌದು ರದ್ದು ಮಾಡಿದ್ದಾರೆ. ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಚಾಲ್ತಿಯಲ್ಲಿದೆಯಾ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು. ಅಕಸ್ಮಾತ್ ರದ್ದಾಗಿದ್ದರೆ ನಿಮಗೆ ಮತ್ತೆ ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ ಬೇಕು ಅಂದರೆ ಏನು ಮಾಡಬೇಕು, ಹೇಗೆ ಪಡಿಬೇಕು ಅನ್ನೋದನ್ನು ಕೂಡ ಮಾಹಿತಿ ಕೊಡ್ತೀನಿ. ಇನ್ನು ಮುಖ್ಯವಾದ ವಿಚಾರ ಬಂದು ಈ ಎಲ್ಲ ರೇಷನ್ ಕಾರ್ಡನ್ನು ಏನಕ್ಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತಂದರೆ, ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ, ಅದು ಸ್ವಲ್ಪ ದುರುಪಯೋಗ ಕೂಡ ಆಗ್ತಾ ಇದೆ. ಅಂದರೆ ಅನರ್ಹರು ಕೂಡ ಈ ಒಂದು ರೇಷನ್ ಅಕ್ಕಿಯನ್ನು ತಗೋತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಆ ಅನರ್ಹ ರೇಷನ್ ಕಾರ್ಡ್ಗಳನ್ನೆಲ್ಲ ರದ್ದು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಟೋಟಲ್ಲು ಕಳೆದ 6 ತಿಂಗಳಿಂದ 160,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಆಹಾರ ಇಲಾಖೆ. ಇದರ ಜೊತೆಗೆ ಆಹಾರ ಇಲಾಖೆಯಲ್ಲಿ ಒಂದು ರೀತಿಯಾದಂತಹ ಒಂದು ಬಿಗಿ ಆಡಳಿತವನ್ನು ಜಾರಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಆಗಲೇ ಹೇಳ್ದಂಗೆ ಕಳೆದ 6 ತಿಂಗಳಿಂದನೂ ಕೂಡ ಸಸ್ಪೆಂಡ್ ಮಾಡ್ತಾ ಬಂದಿದ್ದಾರೆ, ಬಟ್ ಈ ತಿಂಗಳಲ್ಲಿ ಫುಲ್ ಕಂಪ್ಲೀಟಾಗಿ ವರ್ಕ್ ನಡೆದಿದೆ. ಬೆಂಗಳೂರಲ್ಲಿ 21,000 ರೇಷನ್ ಕಾರ್ಡ್ಗಳು ರದ್ದಾಗಿದೆ, ಬೆಳಗಾವಿಯಲ್ಲಿ 19,000 ರದ್ದಾಗಿದೆ, ಕಲಬುರಗಿಯಲ್ಲಿ 15,000, ಬೀದರಲ್ಲಿ 14,000, ರಾಯಚೂರಲ್ಲಿ 16,000, ಮೈಸೂರಲ್ಲಿ 15,000, ಮಂಡ್ಯದಲ್ಲಿ 8,000, ಗದಗದಲ್ಲಿ 7,000, ಧಾರವಾಡದಲ್ಲಿ 3,000, ಹಾವೇರಿಯಲ್ಲಿ 6,400, ಕೊಪ್ಪಳದಲ್ಲಿ 5,200, ವಿಜಯನಗರದಲ್ಲಿ 5,100, ಚಿತ್ರದುರ್ಗದಲ್ಲಿ 7,600, ಬಳ್ಳಾರಿಯಲ್ಲಿ 7,300, ಹಾಸನದಲ್ಲಿ 9,500, ಚಿಕ್ಕಬಳ್ಳಾಪುರದಲ್ಲಿ 7,400, ಚಿಕ್ಕಮಗಳೂರಲ್ಲಿ 4,200. ಈ ರೀತಿಯಾಗಿ ರೇಷನ್ ಕಾರ್ಡ್ಗಳು ಟೋಟಲ್ 160,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ ಮೇಲೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಾಕಾಗ್ತಿಲ್ಲ ಅನ್ನುವಂತಹ ಒಂದು ಆರೋಪ ಇತ್ತು. ಆ ಕಾರಣಕ್ಕೋಸ್ಕರ ವೆಚ್ಚದ ಭಾರವನ್ನು ತಗ್ಗಿಸೋದಕ್ಕೆ ರಾಜ್ಯ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿತ್ತು. ಅದರಲ್ಲಿ ಇದು ಕೂಡ ಒಂದು ಅನರ್ಹ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡುವಂಥದ್ದು. ಸೊ ನಿಧನ ಕಾರಣದಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ರೇಷನ್ ಕಾರ್ಡನ್ನು ಬಳಸದೇ ಇರುವಂಥವ್ರು ಅಥವಾ ಕಳೆದ 6 ತಿಂಗಳಿಂದ ರೇಷನನ್ನು ತಗೊಳ್ಳದೇ ಇರುವಂಥವ್ರು ಅಂಥವ್ರ ಎಲ್ಲರ ಕಾರ್ಡ್ ಕೂಡ ರದ್ದಾಗಿದೆ. ಇದಕ್ಕಿಂತ ಮುಖ್ಯವಾಗಿ ಕೆಲವೊಂದು ರೇಷನ್ ಅಂಗಡಿಗಳು ಈ ಒಂದು ಯೂಸ್ ಮಾಡದೇ ಇರುವಂತಹ ರೇಷನ್ ಕಾರ್ಡ್ಗಳನ್ನು ದುರುಪಯೋಗ ಪಡಿಸ್ಕೊಂಡು ಅದರಲ್ಲಿ ಬರುವಂತಹ ಅಕ್ಕಿಯನ್ನು ಮಾರ್ಕೋತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಇದೆ. ಆ ಕಾರಣಕ್ಕೋಸ್ಕರ ಬಳಕೆ ಮಾಡದೇ ಇರುವಂತಹ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಹಾಗೆ ಅನರ್ಹ ಯಾರ್ಯಾರಿದ್ದಾರೆ, ಸೊ ಅಂದರೆ BPL ಕಾರ್ಡನ್ನು ಪಡೆಯೋದಕ್ಕೆ ಅರ್ಹರಲ್ಲದೇ ಇರೋರು ಅಂಥವ್ರ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ. ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಮೊಬೈಲ್ ಮೂಲಕನೇ ತಿಳ್ಕೋಬೋದು. ನಾನು ತಿಳಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್, ಅದೇ ರೀತಿಯಾಗಿ ಚೆಕ್ ಮಾಡ್ಕೊಂಡೋಗಿ. ಸೊ ಸಸ್ಪೆಂಡ್ ಆಗಿರೋ ರದ್ದಾಗಿರುವಂತಹ ಒಂದು ಕಾರ್ಡನ್ನು ಕೂಡ ತೋರಿಸ್ತೀನಿ, ಆ್ಯಕ್ಟಿವ್ ಆಗಿರುವಂತಹ ಒಂದು ಕಾರ್ಡನ್ನು ಕೂಡ ತೋರಿಸ್ತೀನಿ. ಸೊ ನಿಮ್ದು ಯಾವ್ದು ರೇಷನ್ ಆ್ಯಕ್ಟಿವ್ ಆಗಿದ್ದರೆ ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ರದ್ದಾಗಿದ್ದರೆ ನೀವು ಒಂದು BPL ಕಾರ್ಡ್ಗೆ ಅರ್ಹರಿದ್ದೀರ, ಆದರೂ ಕೂಡ ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಂದರೆ ನೀವು ನೆಕ್ಸ್ಟ್ಗೆ ಏನು ಮಾಡಬೇಕು ಆ ಒಂದು ಪ್ರೊಸೀಜರನ್ನು ಕೂಡ ತಿಳಿಸ್ತೀನಿ. ಸೊ ಬನ್ನಿ ಈಗ ನಿಮ್ಮ ಒಂದು ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡ್ಕೋಬೇಕು ತಿಳಿಸ್ತೀನಿ. ಪಕ್ಕದಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡರಲ್ಲಿ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ನೀವು ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಅಕಸ್ಮಾತ್ ಅಲ್ಲಿ ನಿಮಗೆ ಲಿಂಕ್ ಓಪನ್ ಆಗಿಲ್ಲ ಅಂತಂದರೆ ಈ ರೀತಿಯಾಗಿ ಕೊಡಿ, ahara.kar.nic.in/LPG ಈ ರೀತಿ ಇದೆಯಲ್ಲ, ಇದನ್ನು ಕೊಟ್ಟರೆ ಸಾಕು ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಬೆಂಗಳೂರು ಅರ್ಬನ್ ರೂರಲ್ ಸಿಟಿ ಆಗಿದ್ದರೆ ನೀವು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಜಿಲ್ಲೆಯವರಾಗಿದ್ದರೆ ಈ ಒಂದು ಲಿಂಕ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಜಿಲ್ಲೆಗಳಾಗಿದ್ದರೆ ಈ ಒಂದು ಲಿಂಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಮ್ಮದು ಮೈಸೂರು ಜಿಲ್ಲೆ ಆಗಿರೋದ್ರಿಂದ ಕೆಳಗಡೆ ಲಾಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ತೀನಿ, ನಿಮ್ದು ಯಾವ ಜಿಲ್ಲೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಏನು ಕಾಣ್ತಿದೆ ಇದ್ರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲಲ್ಲೂ ಸೇಮ್ ನನಗೆ ಸ್ಕ್ರೀನ್ ರೆಕಾರ್ಡರಲ್ಲಿ ಹಿಂಗೆ ನೀಟಾಗಿ ಒಂದು ಪಾಯಿಂಟ್ ಮಾಡಿ ತೋರ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ವಿತ್ OTP ವಿತೌಟ್ OTP ಅಂತ ಇದೆಯಲ್ಲ, ವಿತೌಟ್ OTP ಕೊಡಿ. ವಿತ್ OTP ಕೊಟ್ಟರು ನಡೆಯುತ್ತೆ, ವಿತೌಟ್ OTP ಕೊಟ್ಟರು ನಡೆಯುತ್ತೆ. ಇಲ್ಲಿ ನಮಗೆ OTP ಅವಶ್ಯಕತೆ ಏನಿರೋದಿಲ್ಲ, ಹಾಕೋದ್ರಕ್ಕೋಸ್ಕರ ಇಲ್ಲಿ ವಿತೌಟ್ OTP ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಡಬೇಕಾಗುತ್ತೆ. ಇಲ್ಲಿ ಏನು ತೋರಿಸ್ತಾ ಇದೆ, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು, ನಿಮ್ಮ ಒಂದು ರೇಷನ್ ಕಾರ್ಡ್ ಮೇಲ್ಗಡೆ ಇರುತ್ತೆ ನಂಬರ್ ಗೊತ್ತಿಲ್ಲ ಅಂತಂದರೆ ಆ ರೇಷನ್ ಕಾರ್ಡ್ ಚೀಟಿ ಮೇಲ್ಗಡೆ ಆ ಒಂದು ನಂಬರನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ.
ಇಲ್ಲಿ ನಾನೊಂದು ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟಿದ್ದೀನಿ, ಕೊಟ್ಟ ಮೇಲೆ ಇಲ್ಲಿ ನೀವು ಗೋ ಅಂತ ಇದೆಯಲ್ಲ, ಈ ಗೋ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ರದ್ದಾಗಿದೆಯೋ ಅಥವಾ ಆ್ಯಕ್ಟಿವ್ ಆಗಿದೆಯೋ ಅನ್ನೋದು ತಿಳಿಯುತ್ತೆ. ಈ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ನೋಡಿ, ಇಲ್ಲಿ ಸಸ್ಪೆಂಡೆಡ್ ಅಂತ ಬಂದಿದೆ ನೋಡಿ, ಇಲ್ಲೇ ತೋರಿಸುತ್ತೆ, ಇಲ್ಲಿ ಸಸ್ಪೆಂಡೆಡ್ ಅಂತ ಇದೆ. ಸೊ ನಾನೇನು ಈಗ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟಿದ್ದೀನಿ, ಈ ರೇಷನ್ ಕಾರ್ಡ್ ರದ್ದಾಗಿದೆ. ಸೊ ಇಲ್ಲಿ ಸಸ್ಪೆಂಡೆಡ್ ಅಂತ ತೋರಿಸ್ತಾ ಇದೆ, ಈ ರೇಷನ್ ಕಾರ್ಡ್ ರದ್ದಾಗಿದೆ. ಸೊ ರದ್ದಾಗಿರೋರು ಅರ್ಹರಿದ್ದು ಕೂಡ ರದ್ದಾಗಿದ್ದರೆ ಏನು ಮಾಡಬೇಕಂತ ತಿಳಿಸ್ತೀನಿ. ಈಗ ಚಾಲ್ತಿಯಲ್ಲಿರುವಂತಹ ಒಂದು ರೇಷನ್ ಕಾರ್ಡನ್ನು ಚೆಕ್ ಮಾಡೋಣ. ಮತ್ತೆ ಏನಿಲ್ಲ, ಬ್ಯಾಕ್ ಬಂದು ಇಲ್ಲಿ ನೀವು ಹೊಸ ರೇಷನ್ ಕಾರ್ಡನ್ನು ಕೊಡಿ, ನಂಬರನ್ನು ಕೊಡಿ, ಬೇರೆ ನಂಬರನ್ನು. ಸೊ ನಾನು ಇನ್ನೂ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಡ್ತಾ ಇದ್ದೀನಿ, ಕೊಟ್ಬಿಟ್ಟು ಇಲ್ಲಿ ಮತ್ತೆ ಗೋ ಅಂತ ಕೊಡಿ. ಕೊಟ್ಟಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆರ್ ಸಿ ಸ್ಟೇಟಸ್ ಪಡಿತ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಇದೆಯಲ್ಲ, ಇದು ನಿಮಗೆ ಆ್ಯಕ್ಟಿವ್ ಇದೆ. ಸೊ ಈ ಒಂದು ರೇಷನ್ ಕಾರ್ಡು ಚಾಲ್ತಿಯಲ್ಲಿದೆ, ಇದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಿಮಗೆ. ಇಲ್ಲಿ ಈ ರೀತಿ ಆ್ಯಕ್ಟಿವ್ ಅಂತ ಬಂದರೆ ನೀವೇನು ಮಾಡಬೇಕು ಹೋಗ್ಬಿಡಿ, ನಿಮ್ಮ ಪಾಡಿಗೆ ನೀವಿರಿ. ಅಕಸ್ಮಾತ್ ಸಸ್ಪೆಂಡೆಡ್ ಅಂತ ಬಂದರೆ ಏನು ಮಾಡಬೇಕು ತಿಳಿಸ್ತೀನಿ. ಈ ರೀತಿ ಆ್ಯಕ್ಟಿವ್ ಅಂತ ಬಂದಾಗ ಇಲ್ಲಿ ನೋಡಿ, ನಿಮಗೆ ಏನೇನು ಮಂಜೂರಾತಿ ಆಗಿದೆ ಈ ತಿಂಗಳು. ಸೆಪ್ಟೆಂಬರ್ ತಿಂಗಳಿಗೆ 12 ಕೆಜಿ, 4 ಜನ ಇರುವಂತಹ ಕುಟುಂಬ ಇದು. ಸೊ 12 ಕೆಜಿ ಅಕ್ಕಿ, 8 ಕೆಜಿ ರಾಗಿ, ಸೊ ಟೋಟಲ್ 20 ಕೆಜಿ ಮಂಜೂರಾಗಿದೆ. ನೀವು ಇದನ್ನು ತೊಗೋಬೋದು. ಈ ರೀತಿಯಾಗಿ ಇರುತ್ತೆ, ಏನು ಅಲಾಟ್ ಆಗಿರುತ್ತೆ ಇಲ್ಲೇ ಡೀಟೇಲ್ಸ್ ಕೂಡ ಬರುತ್ತೆ. ಸೊ ಸದ್ಯಕ್ಕೆ ನೀವು ಇದನ್ನು ಮುಖ್ಯವಾಗಿ ಗಮನಿಸ್ಕೊಳ್ಳಿ. ಇದು ಆ್ಯಕ್ಟಿವ್ ಅಂತ ಬಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿಲ್ಲ, ಸಸ್ಪೆಂಡೆಡ್ ಅಂತ ಬಂದರೆ ರದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಅರ್ಥ. ಇದಿಷ್ಟು ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿಯನ್ನು ಅನ್ನುವಂತಹ ಮಾಹಿತಿ. ಒಂದು ಸೆಕೆಂಡ್, ಇನ್ನು ಇದು ಬಂದು ಆಗಲೇ ನಾನು ತೋರಿಸಿದ್ನಲ್ಲ, ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿರುವಂತಹ ಒಂದು ಕಾರ್ಡ್ ಇದು. ಇಲ್ಲಿ ಸಸ್ಪೆಂಡೆಡ್ ಅಂತ ಬಂದಿದೆ ನೋಡಿ, ಈ ರೀತಿಯಾಗಿ ಬರುತ್ತೆ ಕಾರ್ಡ್ ಸಸ್ಪೆಂಡ್ ಆಗಿದ್ದರೆ ಇಲ್ಲಿ ಸಸ್ಪೆಂಡೆಡ್ ಅಂತ ಬರುತ್ತೆ. ಸೊ ಈ ರೀತಿ ಸಸ್ಪೆಂಡ್ ಆಗಿದ್ದರೆ ಏನು ಮಾಡಬೇಕು? ಅಕಸ್ಮಾತ್ ನೀವು ಅನರ್ಹರ್, ನಾವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿಲ್ಲ, ಸೊ ಸಸ್ಪೆಂಡ್ ಮಾಡಿದ್ದಾರೆ ಅಂತಂದರೆ ದಯವಿಟ್ಟು ಏನು ಮಾಡೋಕ್ಕೆ ಹೋಗ್ಬೇಡಿ, ಸೈಲೆಂಟ್ ಆಗಿಬಿಟ್ಟು ಸುಮ್ಮನೆ ಆಗ್ಬಿಡಿ. ರೇಷನ್ ಕಾರ್ಡ್ ಬೇಡ, ನೆಕ್ಸ್ಟ್ ಎ ಪಿ ಎಲ್ ಕಾರ್ಡ್ಗೆ ಏನಾದರೂ ಅಪ್ಲೈಯನ್ನು ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲ, ನಮಗೆ ರೇಷನ್ ಕಾರ್ಡ್ ಬೇಕು, ಬಿ ಪಿ ಎಲ್ ಕಾರ್ಡ್, ನಾವು ಅರ್ಹರಿದ್ದೀವಿ, ಬೈ ಮಿಸ್ಟೇಕ್ ಆಗಿ ಏನೋ ಇದು ಮಾಡಿದ್ದಾರೆ, ಅದ್ಬಿಟ್ಟು ಈ ಗುಳೆ ಹೋಗಿರ್ತಾರೆ ನೋಡಿ, ಈ ಜೀವನ ಮಾಡೋದಕ್ಕೋಸ್ಕರ, ಈ ಕೆಲಸಕ್ಕೋಸ್ಕರ ಊರು ಬಿಟ್ಟು ಹೋಗಿರ್ತಾರೆ, ಅಥವಾ ಬೆಂಗಳೂರಿಗೋ ಬೇರೆ ಜಿಲ್ಲೆಗಳಿಗೋ ಅಥವಾ ಬೇರೆ ರಾಜ್ಯಗಳಿಗೆ ಕೆಲಸ ಹುಡ್ಕೊಂಡು ಹೋಗಿರ್ತಾರೆ. ಕೂಲಿ ಕಾರ್ಮಿಕರು ಇರ್ಬೋದು ಅಥವಾ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಬೇರೆ ಬೇರೆ ಕಡೆ ಸಂಚಾರ ಮಾಡ್ತಾ ಇರ್ತಾರೆ ನೋಡಿ. ಅಂಥವರು ಏನಾದ್ರು ರೇಷನ್ನ ಕರೆಕ್ಟಾಗಿ ಪ್ರತಿ ತಿಂಗಳು ತಗೊಂಡಿಲ್ಲ ಅಂದರೆ ಅಂಥವ್ರ ಕಾರ್ಡ್ ಕೂಡ ರದ್ದಾಗಿರುತ್ತೆ. ಕಳೆದ 6 ತಿಂಗಳಿಂದ ಯಾರ್ಯಾರೆಲ್ಲ ರೇಷನನ್ನು ತಗೊಂಡಿಲ್ಲ ಅಂಥವ್ರ ಕಾರ್ಡ್ ಕೂಡ ರದ್ದಾಗಿರುತ್ತೆ, ಅವರು ಮತ್ತೆ ತಗೋಬೋದು. ನಾವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿದ್ದೀವಿ, ಬೈ ಮಿಸ್ಟೇಕಾಗಿ ಅವರು ಕ್ಯಾನ್ಸಲ್ ಮಾಡಿದ್ದಾರೆ, ಜೊತೆಗೆ ನಾವು ಈ ರೀತಿ ಬೇರೆ ಕೆಲಸದ ಕಾರಣದಿಂದ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಗೆ ಹೋಗಿದ್ವಿ, ಆ ಕಾರಣದಿಂದ ನಾವು ರೇಷನನ್ನು ತಗೊಳೋಕ್ಕೆ ಸಾಧ್ಯ ಆಗಿಲ್ಲ. ಸೊ ನಮಗೆ ಬಿ ಪಿ ಎಲ್ ರೇಷನ್ ಕಾರ್ಡೇ ಬೇಕು. ಸೊ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಹರಿದ್ದೀವಿ ಅನ್ನೋರು ಮಾತ್ರ ನೀವೇನು ಮಾಡಬೇಕು, ನೀವು ನಿಮ್ಮ ಒಂದು ಪಡಿತರ ಚೀಟಿಯನ್ನು ತಗೊಂಡು, ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಗೊಂಡು ನಿಮ್ಮ ಒಂದು ಪಂಚಾಯಿತಿ ಅಥವಾ ಫೋಟೋ ಬಯೋ ಕೇಂದ್ರ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪಂಚಾಯಿತಿ ಏನಿರುತ್ತೆ ಆ ಪಂಚಾಯಿತಿಗೆ ಹೋಗಿ ಭೇಟಿ ನೀಡಿ ಸರಿಪಡಿಸ್ಕೋಬೋದಾಗಿದೆ. ಸರಿಪಡಿಸ್ಕೊಂಡ್ಮೇಲೆ ತಕ್ಷಣ ನಿಮಗೆ ರೇಷನ್ ಕಾರ್ಡ್ ಚಾಲ್ತಿಯಾಗಲ್ಲ, ಸರಿಪಡಿಸ್ಕೊಂಡ್ಮೇಲೆ ಫುಡ್ ಡಿಪಾರ್ಟ್ಮೆಂಟಿಂದ ಅವರು ನಿಮಗೆ ಅನುಮೋದನೆ ಕೊಡಬೇಕಾಗುತ್ತೆ. ಅವರು ಅನುಮೋದನೆ ಕೊಟ್ಟ ನಂತರ ನೆಕ್ಸ್ಟ್ 7 ದಿನಗಳಲ್ಲಿ ಮತ್ತೆ ನೀವು ಪಂಚಾಯಿತಿಗೆ ಹೋಗಬೇಕಾಗುತ್ತೆ. ಪಂಚಾಯಿತಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ದು ಗ್ರಾಮ ಪಂಚಾಯತ್ನಲ್ಲಿ ಒಂದು ಸ್ಲಿಪ್, ಅರ್ಹತಾ ಸ್ಲಿಪ್ಪನ್ನು ಕೊಡ್ತಾರೆ. ಅಂದರೆ ಇವರು ರೇಷನ್ ಕಾರ್ಡ್ಗೆ, ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಹರಿದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಸ್ಲಿಪ್ಪನ್ನು ಪಡ್ಕೋಬೇಕಾಗುತ್ತೆ. ಆಗ ಮಾತ್ರವೇ ನಿಮಗೆ ಬಿ ಪಿ ಎಲ್ ಕಾರ್ಡು ಸಿಗುವಂಥದ್ದು. ಇದಿಷ್ಟು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳುವಂತಹ ಮಾಹಿತಿ, ರದ್ದಾಗಿದ್ದರೆ ಸರಿಪಡಿಸಿಕೊಳ್ಳುವಂತಹ ಮಾಹಿತಿ. ಅಕಸ್ಮಾತ್ ನೀವು ಅರ್ಹರಿಲ್ಲ ಅಂದ್ರೂ ಬಿ ಪಿ ಎಲ್ ಕಾರ್ಡನ್ನು ಬಳಸ್ತಾ ಇದ್ದರೆ, ನಿಮ್ಮದು ರದ್ದಾಗಿದ್ದರೆ ದಯವಿಟ್ಟು ಮತ್ತೆ ಸರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟು ದೊಡ್ಡ ಮಟ್ಟದಲ್ಲಿ ದಂಡ ಹಾಕುವಂತಹ ಎಲ್ಲ ಸಾಧ್ಯತೆಗಳಿದೆ, ಅದಕ್ಕೂ ಕೂಡ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಸೊ ಸಸ್ಪೆಂಡ್ ಆಗಿದ್ದರೆ ನೀವು ಅನುಕೂಲಸ್ಥರಾಗಿದ್ದರೆ ಬಿ ಪಿ ಎಲ್ ಕಾರ್ಡನ್ನು ಮತ್ತೆ ತೊಗೊಳಕ್ಕೆ ಹೋಗ್ಬೇಡಿ. ಎ ಪಿ ಎಲ್ ಬೇಕಿದ್ರೆ ನೀವು ತೊಗೋಬೋದಾಗಿದೆ. ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.